ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಬನಶಂಕರಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಇನ್ಸ್ಟ್ಯಾಂಟ್ ರವೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದೊಂದು ಹೇಗೆ ಅಂತ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಅದರಲ್ಲೇ 1/2 ಕಪ್ಪು ಅಕ್ಕಿ ಇಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಪೌಡ್ರು ಮಾಡ್ಕೋಬೇಕು ನೀರು ಹಾಕ್ತಲೇ. ಚಿರೋಟಿ ರವೆ ಮತ್ತು ಅಕ್ಕಿ ಇಟ್ಟು ಗೋಧಿ ಇಟ್ಟು 1/2 ಕಪ್ಪು ಕಡಲೆ ಇಟ್ಟು 3 ಸ್ಪೂನ್ ತೊಗೊಂಡಿದ್ದೀನಿ. ಉಂಡದಿಟ್ಟು ಚೆನ್ನಾಗಿ ಉಪ್ಪು ಹಾಕಿ ಪೌಡ್ರು ಮಾಡ್ಕೊಳ್ಳೋಣ. ಅದು ಪೌಡ್ರ್ ಆಗಿದೆ. ಇವಾಗ ಒಂದು ದೊಡ್ಡ ಬೌಲ್ನ ತಗೊಂಡು ಹಾಕ್ಕೊಳ್ಳೋಣ. ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/2 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ದಿಢೀರಾಗಿ ಮಾಡ್ಕೋಬೋದು ರವೆ ದೋಸೆನ, ರುಬ್ಬೋ ಅವಶ್ಯಕತೆಯೂ ಇಲ್ಲ. ಉದ್ದಿನ ಬೇಳೆ ಅಕ್ಕಿ ಎಲ್ಲ ಬ್ಯಾಟರ್ ಸಹ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ದೋಸೆ ಇಟ್ಟದಕ್ಕೆ ಕಲಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನ ಸ್ವಲ್ಪ ಹಾಕ್ಕೊತ ಇದ್ದೀನಿ. 1/2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಹಾಕ್ಕೊಂಡು ಕಲಸ್ಕೋಬೇಕು. ನೋಡಿ, ಈ ಅದಕ್ಕಿರಬೇಕು ದೋಸೆ ಹಿಟ್ಟು. ದೋಸೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಕಡಲೆ, 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 4 ಎಸಳು, ಕರಿಬೇವು ತೊಗೊಂಡಿದ್ದೀನಿ. 1 ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಈ ಥರ ಹುರ್ಕೊಂಡು 3 ನಿಮಿಷ ಸ್ಟವ್ನ ಆಫ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತು ಕರಿಬೇವು, ಹುರ್ಗಡ್ಲೆ, 1/2 ಕಪ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 4-5 ಎಸಳು, ತೆಂಗಿನಕಾಯಿ ತುರಿ 1 ಕಪ್ ಆಗೋಷ್ಟು, ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು. ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ಚಟ್ನಿ ರೆಡಿ ಆಯಿತು. ತವ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನೀರನ್ನ ಚುಮುಸ್ಕೊಂಡು ಈ ಥರ ಒಂದು ಕಾಟನ್ ಬಟ್ಟೆಲಿ ಒರೆಸ್ಕೋಬೇಕು. ಚೆನ್ನಾಗಿ ಬರುತ್ತೆ ದೋಸೆ. ಅವಾಗ ದೋಸೆ ಬಿಟ್ಕೊಳ್ಳೋಣ. ಈ ಥರ ಆಡ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಒಂದೇ ಕಡೆ ಬೇಯಿಸೋದು, ಹಾಗೆಯೇ ರವೆ ದೋಸೆ ಗರಿ ಗರಿಯಾಗಿರುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು. ನೀವು ಆ ಶೇಪಲ್ಲಿ ಬೇಕಾದ್ರೂ ಫೋಲ್ಡ್ ಮಾಡ್ಕೋಬೋದು. ನೋಡಿ, ದಿಢೀರಾದ ಟೇಸ್ಟಿಯಾದ ರವೆ ದೋಸೆ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ಕೆಂಪು ಚಟ್ನಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.